ಬೆಳಗಿನ ಸಮಯ 8:30 ಆಗ್ತಾ ಇರುತ್ತೆ. ಸ್ಕೂಲ್ ಯೂನಿಫಾರ್ಮ್ ನಲ್ಲಿರುವ 6 ವರ್ಷದ ಅಂಜಲಿ ಇಂಡಿಪೆಂಡೆನ್ಸ್ ಡೇ ಸಂದರ್ಭದಲ್ಲಿ ರಾಷ್ಟ್ರ ಬಾವುಟವನ್ನು ಹಿಡಿದುಕೊಂಡು ಒಂದು ಚೌರಸ್ತದ ಹತ್ತಿರ ರೆಡ್ ಸಿಗ್ನಲ್ ಬರುತ್ತಲೇ ನಿಂತ ವೆಹಿಕಲ್ ಹತ್ತಿರ ಹೋಗಿ ತನ್ನ ಹತ್ತಿರವಿರುವ ರಾಷ್ಟ್ರ ಬಾವುಟವನ್ನು ಹಂಚುತ್ತಾ ನಗುತ್ತಾ ಬ್ರೋ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಂದು ಎಲ್ಲರಿಗೂ ಹೇಳುತ್ತಾ ಇರ್ತಾಳೆ. ಅವಳ ಹತ್ತಿರ ಬಾಟವನ್ನು ಕೊಂಡವರು ಸಂತೋಷದಿಂದ ಕಿರುನಗೆಯಿಂದ ಆ ಚಿಕ್ಕ ಮಗುವಿಗೆ ಇರುವ ದೇಶಭಕ್ತಿಯನ್ನು ನೋಡಿ ಥ್ಯಾಂಕ್ ಯು ಮರಿ, ನಿಂಗೂ ಕೂಡ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ತಾ ಇರ್ತಾರೆ. ಇನ್ನು ಗ್ರೀನ್ ಸಿಗ್ನಲ್ ಬೀಳುತ್ತಲೇ ಅಂಜಲಿ ಜಾಗ್ರತೆಯಾಗಿ ಫುಟ್ಪಾತ್ ಹತ್ತಿರ ಬಂದು ನಿಲ್ತಾಳೆ. ಸರಿಯಾಗಿ ಅದೇ ಸಮಯದಲ್ಲಿ ಸಿಟಿಯಲ್ಲಿ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿರುವ ಶಾರದಾಳ ಫ್ಲಾಟ್ನಲ್ಲಿ ಶಾರದಾಳ ಮುಂದೆ ಮೂವರು ಹೆಂಗಸರು ಇಬ್ಬರು ಗಂಡಸರು ನಿಂತುಕೊಂಡು ಕೋಪದಿಂದ ಅರಚುತ್ತಾ ಅವಳ ಹಳ್ಳಿ ಸೊಸೆ ಅನಾಮಿಕ ಮಾಡಿದ ಕೆಲಸದ ಬಗ್ಗೆ ಬೈತಾ ಇರ್ತಾರೆ. ಶಾರದಾ ಕೋಪದಿಂದ ಹಲ್ಲು ಕಡಿಯುತ್ತಾ ಹಳ್ಳಿಯಿಂದ ಸೊಸೆ ತಗೊಂಡ್ಬಂದ್ರೆ ಹೀಗೆ ಪ್ರಾಣದ ಮೇಲೆ ಬರ್ತಾಳೆ ಅಂತ ಊಹಿಸಲಿಲ್ಲ, ಕನ್ಸಲ್ ಕೂಡ ಅಂದ್ಕೊಂಡಿರ್ಲಿಲ್ಲ, ಎಲ್ಲ ಈಗ ಕ್ಲೀನ್ ಮಾಡಿಸ್ಬೇಕು ಎಂದು ಅಂದುಕೊಳ್ಳುತ್ತಿರುವಾಗ ಬೆಡ್ರೂಮ್ ಕಿಟಕಿ ಹತ್ರ ನಿಂತ ಹಳ್ಳಿ ಸೊಸೆ ಅನಾಮಿಕ ಅವರು ಅನ್ನುತ್ತಿರುವ ಮಾತನ್ನು ಕೇಳುತ್ತಾ ಕಣ್ಣೀರು ಹಾಕಿಕೊಳ್ಳುತ್ತಾ ಇರುತ್ತಾಳೆ. ಆಗಲೇ ಸ್ನಾನ ಮಾಡಿ ಟವಲ್ ಸುತ್ತಕೊಂಡು ಗಂಡ ರಮೇಶ್ ಬರ್ತಾನೆ. ಅನಾಮಿಕ ಕಣ್ಣೀರು ಹಾಕುವುದನ್ನು ನೋಡುತ್ತಾನೆ. ಅವಳ ಹತ್ತಿರ ಬಂದು ಅನಾಮಿಕ ನೀನು ಮಾಡಿದ್ದು ತಪ್ಪಲ್ಲ, ಒಳ್ಳೆ ಕೆಲಸ, ಮೇಲಾಗಿ ಅದೇ ಪದ್ಧತಿ ಕೂಡ, ಆದ್ರೆ ಇದು ಈ ಸಿಟಿಯವರಿಗೆ ಅರ್ಥವಾಗುವುದಿಲ್ಲ, ಅರ್ಥ ಮಾಡ್ಕೊಳ್ಳಲ್ಲ, ಅವರು ಅಂತ ಇರೋ ಮಾತನ್ನ ನೀನು ಹಚ್ಕೋಬೇಡ ಎಂದು ಹೇಳುತ್ತಿದ್ದರೆ ಅನಾಮಿಕ ಹಾಗೆ ಕಣ್ಣೀರು ಹಾಕಿಕೊಳ್ಳುತ್ತಾ ಇರುತ್ತಾಳೆ. ಎಷ್ಟು ಇಷ್ಟದಿಂದ ಹಳ್ಳಿ ಸೊಸೆ ಬೇಕು ಅಂತ ನಮ್ಮಮ್ಮ ನೋಡುತ್ತಲೇ ಹಿಡಿಸಿದ ನಿನ್ನನ್ನು ಬಿಟ್ಟು ಮತ್ತೆ ಯಾರನ್ನೂ ಮದುವೆ ಮಾಡ್ಕೊಳ್ಳಲ್ಲ ಅಂತ ನಾನು, ಮಗಳಲ್ಲೂ ಪತಿ ಇರಿದೆ ಅಂತ ಅಪ್ಪ. ಎಷ್ಟೋ ಪ್ರೇಮದಿಂದ ಹಳ್ಳಿಯಿಂದ ಸಿಟಿಗೆ ನಿನ್ನನ್ನ ಕರ್ಕೊಂಡು ಬಂದ್ವಿ, ನಾವೇನಾದ್ರೂ ಅಂದ್ರೆ ನೀನು ದುಃಖ ಪಡಬೇಕು ಹೊರತು ಬೇರೆಯವರಂದ್ರೆ ಅಲ್ಲ ಅನಾಮಿಕ ಎಂದು ಹೇಳುತ್ತಲೇ ಅನಾಮಿಕ ಕಣ್ಣೀರು ಒರೆಸಿಕೊಂಡು ಬೀರುವಿನಿಂದ ಬಟ್ಟೆ ತೆಗೆದು ರಮೇಶನಿಗೆ ಕೊಟ್ಟು ಆ ರೂಮಿನಿಂದ ಹಾಲ್ಗೆ ಬಂದು ಅತ್ತೆ ಶಾರದಳ ಹತ್ತಿರ ಮಾತನಾಡಿಕೊಂಡವರನ್ನು ಹಚ್ಚಿಕೊಳ್ಳದೆ ಕಿಚನ್ ಒಳಗೆ ಹೋಗುತ್ತಾಳೆ. ಇನ್ನು ಶಾರದಳ ಗಂಡ ಪ್ರಸಾದ್ ಆಫೀಸ್ಗೆ ಹೋಗುತ್ತಾ ಬ್ಯಾಗ್ ಅನ್ನು ಭುಜಕ್ಕೆ ಹಾಕೊಂಡು ಶಾರದಳ ಹತ್ತಿರಕ್ಕೆ ಬರ್ತಾನೆ. ಹಾಲಲ್ಲಿ ನಿಂತುಕೊಂಡ ಅಪಾರ್ಟ್ಮೆಂಟ್ ಅವರು ಕಾಣಿಸುತ್ತಾರೆ. ಸ್ವಲ್ಪ ಆಶ್ಚರ್ಯದಿಂದ ಅವರನ್ನು ನೋಡುತ್ತಾ ಏನ್ ನಡೀತು ಶಾರದಾ, ಅಪಾರ್ಟ್ಮೆಂಟ್ನವರು ಇಷ್ಟು ಮಾರ್ನಿಂಗ್ನಲ್ಲಿ ನಮ್ಮ ಫ್ಲಾಟ್ಗೆ ಬಂದಿದ್ದಾರೆ? ಏನ್ ನಡೀತಾ, ಕೋಳಿ ಕೂಗೋದ್ರಿಂದ ಬೆಳಿಗ್ಗೆನೆ ಎದ್ದು ನಿಮ್ಮ ಹಳ್ಳಿ ಸೊಸೆ ಮಾಡಿದ ಘನಕಾರ್ಯ. ಅಷ್ಟು ದೊಡ್ಡ ಘನಕಾರ್ಯ ಏನ್ ಮಾಡಿದ್ಲು ಶಾರದಾ ಎಂದು ಹೇಳುತ್ತಿದ್ದರೆ ಪ್ರಸಾದ್ ವಿವರ ಕೇಳುತ್ತಲೇ ಪ್ರಸಾದ್ ಅನ್ನು ಕರೆದುಕೊಂಡು ಹೊರಗೆ ಬರುತ್ತಾಳೆ. ಮನೆ ಮುಂದೆ ಮೊತ್ತ ಸಗಣಿ ನೀರು ಹಾಕಿ ರಂಗೋಲಿ ಹಾಕಿರುವುದು ಕಾಣಿಸುತ್ತದೆ. ಆ ಸಗಣಿ ವಾಸನೆ ತಡೆಯಲಾರದೆ ಪ್ರಸಾದ್ ಶಾರದಾ ಮೂಗು ಮುಚ್ಕೋತಾರೆ. ತಕ್ಷಣ ತಿರುಗಿ ಮನೆಗೆ ಬರುತ್ತಾರೆ. ಅರಚುತ್ತಿರುವವರನ್ನು ನೋಡಿ ಪ್ಲೀಸ್ ಎಲ್ಲರೂ ಸೈಲೆಂಟ್ ಆಗಿರಿ, ನಾನು ಹೇಳೋದು ಸ್ವಲ್ಪ ಕೇಳಿ, ನಮ್ಮ ಹಳ್ಳಿ ಸೊಸೆ ಮಾಡಿದ ತಪ್ಪಿಗೆ ವೆರಿ ವೆರಿ ಸಾರಿ, ಈಗಲೇ ಅದೆಲ್ಲ ಕ್ಲೀನ್ ಮಾಡಿಸ್ತೀನಿ, ಮತ್ತೆ ಹೀಗೆ ನಡೆದ ಹಾಗೆ ನೋಡ್ಕೋತೀವಿ, ಇನ್ನು ನೀವು ಹೋಗಿ ಎಂದು ಹೇಳುತ್ತಾರೆ. ಅವರು ಹೊರಟು ಹೋಗುತ್ತಾರೆ. ರೆಡ್ ಸಿಗ್ನಲ್ ಬಿದ್ದಿದ್ದರಿಂದ ಒಂದು ಬೈಕ್ ನಿಲ್ಲುತ್ತದೆ. ಅಂಜಲಿ ನಗುತ್ತಾ ಬಂದು ಕೈಯಲ್ಲಿರುವ ಬಾವುಟವನ್ನು ಬೈಕ್ ಮೇಲಿರುವ ಸುರೇಶನಿಗೆ ಕೊಡುತ್ತಾಳೆ. ಅಣ್ಣಯ್ಯ ಹ್ಯಾಪಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು ಪುಟ್ಟುಮರಿ, ನಿಂಗೆ ಕೂಡ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು ಅಣ್ಣಯ್ಯ ಎಂದು ಹೇಳಿ ಬಂದಿರುವ ವಾಹನಗಳಿಗಾಗಿ ನೋಡ್ತಾ ಇರ್ತಾಳೆ ಅಂಜಲಿ. ಪ್ರಸಾದ್ ಏನು ಮಾತನಾಡದೆ ಡೈನಿಂಗ್ ಟೇಬಲ್ ಹತ್ತಿರ ಬಂದು ಕೂತ್ಕೋತಾನೆ. ಇಷ್ಟರಲ್ಲಿ ರಮೇಶ್ ಕೂಡ ರೆಡಿಯಾಗಿ ಅವರ ಹತ್ತಿರ ಬಂದು ಕೂತ್ಕೋತಾನೆ. ಅನಾಮಿಕ ಅವರಿಗೆ ಟಿಫಿನ್ ಕೊಡುತ್ತಾಳೆ. ಇಬ್ಬರು ಟಿಫಿನ್ ತಿನ್ನುತ್ತಾರೆ. ಕೋಪದಿಂದ ಹೋಗ ನಿಮ್ಮ ಅತ್ತೆ ಬಗ್ಗೆ ಯೋಚನೆ ಮಾಡಿಬಿಡ ಸೊಸೆ, ಕೋಪ ಇಳಿದ ಮೇಲೆ ಅವಳೇ ಬರ್ತಾಳೆ ಬಿಡು. ಹಾಗೆ ಮಾವಯ್ಯ. ಹೌದು ಅನಾಮಿಕ, ಅಮ್ಮನ ಕೋಪ ಹೆಚ್ಚಿನ ಸಮಯ ಇರಲ್ಲ ಎಂದು ಹೇಳಿ ಅವರಿಬ್ಬರು ಟಿಫಿನ್ ಮಾಡ್ತಾರೆ. ಬಾಯ್ ಡ್ಯಾಡ್. ಬಾಯ್ ಅನಾಮಿಕ. ಬಾಯ್ ಮಗನೇ, ಡ್ರೈವಿಂಗ್ ಮಾಡಬೇಕಾದ್ರೆ ಜಾಗ್ರತೆ. ಓಕೆ ಡ್ಯಾಡ್ ಎಂದು ಹೇಳಿ ಅನಾಮಿಕಳ ಕಡೆ ನೋಡುತ್ತಾನೆ. ಅನಾಮಿಕ ನಕ್ಕೂ ಸುಮ್ಮನಾಗುತ್ತಾಳೆ. ರಮೇಶ್ ಸಂತೋಷದಿಂದ ಆಫೀಸ್ಗೆ ಹೋಗುತ್ತಾನೆ. ಪ್ರಸಾದ್ ಕೂಡ ಟಿಫಿನ್ ತಿಂದು ಸೊಸೆ ಟಿಫಿನ್ ತಗೊಂಡು ನಿಮ್ಮ ಅತ್ತೆ ರೂಮ್ಗೆ ಹೋಗುತ್ತಾಯಿ. ಹಾಗೆ ಮಾವಯ್ಯ ಎಂದು ಹೇಳಿ ಅನಾಮಿಕ ಹೇಳುತ್ತಲೇ ಪ್ರಸಾದ್ ಅಲ್ಲಿಂದ ಬೆಡ್ರೂಮ್ ಕಿಟಕಿ ಹತ್ರ ನಿಂತ ಶಾರದಳ ಹತ್ತಿರಕ್ಕೆ ಬರ್ತಾನೆ. ಶಾರದಾ ಏನು ಮಾತನಾಡದೆ ಮೌನವಾಗಿರ್ತಾಳೆ. ನಮ್ಮ ಶಾರದಳಿಗೆ ಇನ್ನೂ ಕೋಪ ಹೋಗ್ಲಿಲ್ವಾ? ಇಷ್ಟೊಂದು ಕೋಪ ಅವಳ ಹತ್ರ ಇರೋದಿಲ್ವೇ? ಆದ್ರೂ ಇದೆ ಅಂದ್ರೆ ಸೆಲೆಬ್ರೇಷನ್ ಮಾಡ್ಬೇಕಾಗಿದ್ದೆ. ಸಾಕು ಬಿಡಿ ವ್ಯಂಗ್ಯ, ನಮ್ಮ ಹಳ್ಳಿ ಸೊಸೆಗೆ ಸಿಟಿ ಬಗ್ಗೆ ತಿಳಿದಿಲ್ವಲ್ಲ, ಅರ್ಥವಾಗುವ ಹಾಗೆ ಹೇಳ್ಬೇಕು ಶಾರದಾ. ಅವಳ ತವರು ಮನೇಲಿ ಅಂಗಳದಲ್ಲಿ ನೀರು ಹಾಕಿ ರಂಗೋಲಿ ಇಡುವುದು ಅಭ್ಯಾಸ ಅಲ್ವಾ? ಫ್ಲಾಟ್ ಮುಂದಿರೋ ಜಾಗನ ಬಾಗಿಲು ಅಂತ ನೀರು ಚೆಲ್ಲಿರ್ತಾಳೆ. ಅವಳು ಸಂಸಾರಕ್ಕೆ ಬಂದು ವಾರವಾಯ್ತು ರೀ, ಇನ್ನೂ ಹೊಸದೇನಾ? ನಮ್ಮ ಸುತ್ತಲಿನವರು ಹೇಗಿದ್ದಾರೆ ಅಂತ ಗಮನಿಸ್ಬೇಕಲ್ಲ ಎಂದು ಅನ್ನುತ್ತಿದ್ದರೆ ಅನಾಮಿಕ ಟಿಫಿನ್ ತಗೊಂಡು ಅವರ ಹತ್ತಿರಕ್ಕೆ ಬರ್ತಾಳೆ. ಅತ್ತೆ
ಮೊದಲು ಬಿಸಿ ಬಿಸಿಯಾಗಿರೋ ಟಿಫಿನ್ ತಿನ್ನಿ, ಆಮೇಲೆ ನಿನ್ ಮೇಲೆ ಅರ್ಚು ಅಂತೀಯ ಸೊಸೆ. ಸರಿ ಶಾರದಾ, ನೀವು ನೋಡ್ಕೊಳ್ಳಿ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ಜಾಗ್ರತೆ ಎಂದು ಹೇಳಿ ಹೊರಟು ಹೋಗುತ್ತಾನೆ ಪ್ರಸಾದ್. ಅತ್ತೆ ಸೊಸೆಯರು ಮಾತನಾಡಿಕೊಳ್ಳುತ್ತಾ ಟಿಫಿನ್ ತಿಂತಾರೆ. ಇನ್ನು ಆ ನಂತರ ತರಕಾರಿಗಾಗಿ ಮಾರ್ಕೆಟ್ಗೆ ಹೋಗಬೇಕು ಎಂದ ಚೀಲ ತಗೊಂಡು ರೋಡ್ ಮೇಲೆ ನಡೆದುಕೊಂಡು ಹೋಗ್ತಾ ಇರ್ತಾರೆ. ರೆಡ್ ಸಿಗ್ನಲ್ ಬಿದ್ದ ನಂತರ ಅಂಜಲಿ ಜೀಬ್ರಾ ಕ್ರಾಸ್ ನಡೀತಾ ಇರ್ತಾಳೆ. ತಕ್ಷಣ ಒಂದು ಕಾರು ಬಂದು ಸಡನ್ ಆಗಿ ಬ್ರೇಕ್ ಹಾಕುತ್ತೆ. ಅಷ್ಟೇ, ಅಂಜಲಿ ಭಯಪಟ್ಟು ಗಟ್ಟಿಯಾಗಿ ಅರಚುತ್ತಾಳೆ, ಅಮ್ಮ ಎಂದು ತನ್ನ ಹತ್ತಿರ ಇರುವ ಬಾವುಟಗಳನ್ನು ಬಿಡುತ್ತಾಳೆ. ಫುಟ್ಪಾತ್ ಮೇಲೆ ನಡೆದುಕೊಳ್ಳುತ್ತಾ ಹೋಗುತ್ತಾ ಇರುವ ಅತ್ತೆ ಸೊಸೆರಿಗೆ ಅಮ್ಮ ಅನ್ನುವ ಆ ಕೂಗು ಗಟ್ಟಿಯಾಗಿ ಕೇಳಿಸಿದ್ದರಿಂದ ಆ ಕಡೆ ನೋಡ್ತಾರೆ. ಅಂಜಲಿ ಕೆಳಗೆ ಬಿದ್ದ ಬಾವುಟ ತೆಗೆದುಕೊಳ್ತಾ ಇರ್ತಾಳೆ. ಅವಳಿಗೆ ಸ್ವಲ್ಪ ದೂರದಲ್ಲಿ ಬಿದ್ದ ಬಾವುಟವನ್ನು ಗಮನಿಸಲಿಲ್ಲ ಅಂಜಲಿ. ಆಗಲೇ ಅಲ್ಲಿಗೆ ಮತ್ತೊಂದು ಕಾರು ಬರುತ್ತದೆ. ಆ ಬಾವುಟದ ಮೇಲೆ ಆ ಕಾರು ನಿಲ್ಲುತ್ತಿರುವಾಗ ಅನಾಮಿಕ ಓಡೋಡಿ ಬಂದು ಕೆಳಗೆ ಬಿದ್ದ ಬಾವುಟವನ್ನು ತೆಗೆದು ಕೈಯಲ್ಲಿ ಹಿಡಿದುಕೊಂಡು ನಿಲ್ತಾಳೆ. ಅದನ್ನು ನೋಡಿದ ಶಾರದಾ ಓಡೋಡಿ ಅನಾಮಿಕಳ ಹತ್ತಿರಕ್ಕೆ ಬರ್ತಾಳೆ. ಏನು ಸೊಸೆ ಇದು ಸಾಹಸ? ಸಾಹಸ ಅಲ್ಲತ್ತೆ, ದೇಶಭಕ್ತಿ. ನಾನು ದೊಡ್ಡದಾಗಿ ಓದಿಲ್ದೇ ಇರ್ಬೋದು, ಆದರೆ ಚಿಕ್ಕಂದಿನಿಂದ ದೇಶಭಕ್ತಿ ಸಿನಿಮಾಗಳನ್ನು ನೋಡ್ತಾ ಇದ್ದೆ. ದೇಶಭಕ್ತಿ ಹಾಡುಗಳು, ದೇಶಭಕ್ತಿ ಕಥೆಗಳು ಕೇಳ್ತಾ ಇದ್ದೆ ಅತ್ತೆ. ಈ ಹಳ್ಳಿ ಸೊಸೆಯಲ್ಲಿ ದೈವಭಕ್ತಿ ಅಂದ್ಕೊಂಡೆ, ದೇಶಭಕ್ತಿ ಕೂಡ ಇದೆ ಅನ್ನೋ ಮಾತು. ಹೌದು ಅತ್ತೆ, ಈ ರಾಷ್ಟ್ರ ಬಾವುಟದ ಬಗ್ಗೆ ಎಷ್ಟೋ ದೊಡ್ಡದಾಗಿ ಕೇಳಿದ್ದೀನಿ ಅತ್ತೆ. ಈ ಬಾವುಟದಲ್ಲಿ ಮೇಲಿನಿಂದ ಕೆಳಗೆ ವರಸೆಯಾಗಿ ಕೇಸರಿ, ಬಿಳಿ, ಹಸಿರು ಬಣ್ಣ ಸಮಾನವಾಗಿರುತ್ತೆ. ಅವು ನೋಡೋದಕ್ಕೆ ಬಣ್ಣದ ಹಾಗೆ ಕಾಣಿಸುತ್ತೆ ಅತ್ತೆ, ಆದರೆ ಅವಕ್ಕೆ ಅರ್ಥಗಳು ಕೂಡ ಇದೆ. ಕೇಸರಿ ತ್ಯಾಗಕ್ಕೆ, ಬಿಳಿ ಸ್ವಚ್ಛತೆಗೆ, ಹಸಿರು ಸಾಫಲ್ಯತೆಗೆ ಚಿಹ್ನೆ ಅತ್ತೆ. ಅಶೋಕ ಚಕ್ರ ಧರ್ಮಕ್ಕೆ ಗುರುತಾಗಿರುತ್ತೆ ಎಂದು ಹೇಳುತ್ತಲೇ ಅಲ್ಲಿರುವವರೆಲ್ಲ ಕೇಳಿ ಅಂಜಲಿಯ ಜೊತೆ ಚಪ್ಪಾಳೆ ಹೊಡೆಯುತ್ತಾರೆ. ಇನ್ನು ಅನಾಮಿಕ ಆ ಕೆಳಗೆ ಬಿದ್ದ ಬಾವುಟ ತೆಗೆದುಕೊಂಡು ಸಂತೋಷದಿಂದ ಮನೆಗೆ ಹೋಗುತ್ತಾಳೆ. ಪ್ರೇಕ್ಷಕರೆಲ್ಲರಿಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಮಹಾಜಿಪುಣಿಯಾದ ಅತ್ತೆ ಶಾರದಾ ಟೊಮೊಟೊ ರೇಟ್ ಬಹಳ ಹೆಚ್ಚಾಗಿದ್ದರಿಂದ ಹಾಲ್ನಲ್ಲಿರುವ ಫ್ರಿಡ್ಜ್ ಅನ್ನು ತಗೊಂಡು ಬಂದು ಬೆಡ್ರೂಮ್ ಒಳಗೆ ಇಟ್ಕೋತಾಳೆ. ಫ್ರಿಡ್ಜ್ ತೆಗೆದು ನೋಡ್ತಾಳೆ, ಆ ಫ್ರಿಡ್ಜ್ ತುಂಬಾ ಟೊಮೊಟೊಗಳಿರುತ್ತೆ. ಅವುಗಳನ್ನು ನೋಡಿದ ಶಾರದಾ, ನನ್ನ ಟೊಮೊಟೊ ಹುಚ್ಚಿನ ಸೊಸೆ ಮೊನ್ನೆ ಅವರ ಅಣ್ಣ ಬಂದ ಕೊಟ್ಟ ದುಡ್ಡಿಂದ ಟೊಮೊಟೊ ಕೊಂಡು ಹೀಗೆ ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದಾಳೆ. ಯಾವಾಗ ನೋಡಿದ್ರೆ ಆವಾಗ ಟೊಮೊಟೊ ತಗೊಂಡು ತಿನ್ಬೋದಲ್ಲ ಅಂತ ಹಾಗೆ ಇಟ್ಕೊಂಡಿದ್ದಾಳೆ. ಟೊಮೊಟೊ ರೇಟು ಹೆಚ್ಚಾಗಿ ಹೇಗಪ್ಪ ದೇವ್ರೆ ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ಟೊಮೊಟೊ ತಿಂತೀಯ ಸೊಸೆ, ಮಾಡ್ತೀನಿರೋ ವಿಷಯ ಎಂದು ಶಾರದಾ ಫ್ರಿಡ್ಜ್ನ ಲಾಕ್ ಮಾಡೋದಲ್ಲದೆ ಆ ಫ್ರಿಡ್ಜ್ ಅನ್ನು ಒಂದು ಹಗ್ಗದಿಂದ ಕಟ್ಟಿ ಆ ಹಗ್ಗವನ್ನು ಹಿಡಿದುಕೊಂಡು ಬೆಡ್ ಮೇಲೆ ಕೂತ್ಕೋತಾಳೆ. ಆಗಲೇ ಆಫೀಸಿಂದ ಬೆಡ್ರೂಮ್ ಒಳಗೆ ಬರ್ತಾನೆ ಪ್ರಸಾದ್. ಶಾರದ ಮಾಡುತ್ತಿರುವ ಕೆಲಸ ನೋಡ್ತಾನೆ. ಏನ್ ಶಾರದ ಇದು, ಹಾಲ್ನಲ್ಲಿರಬೇಕಾದ ಫ್ರಿಡ್ಜ್ ತಗೊಂಬಂದು ಬೆಡ್ರೂಮ್ ಅಲ್ಲಿ ಇಟ್ಕೊಂಡೆ, ಅಷ್ಟು ಅಲ್ಲದೆ ಅದಕ್ಕೆ ಹಗ್ಗದಿಂದ ಯಾಕೆ ಕಟ್ಟಿದ್ಯಾ? ಟೊಮೊಟೊ ರೇಟ್ ಹೆಚ್ಚಾಗಿದೆ ಅಲ್ಲ. ಅಂದ್ರೆ ರೇಟ್ ಹೆಚ್ಚಾದ್ರೆ ಟೊಮೊಟೊ ತಿನ್ನೋದು ಬಿಟ್ಬಿಡೋಣ. ಅಷ್ಟೇ ಅಲ್ಲದೆ ಹೀಗೆ ಫ್ರಿಡ್ಜ್ ಅನ್ನು ತಗೊಂಬಂದು ಯಾರಾದ್ರೂ ಬೆಡ್ರೂಮ್ ಅಲ್ಲಿ ಇಟ್ಕೋತಾರಾ? ತನ್ನ ತವ್ರ ಮನೆಗೆ ಹೋದ ಟೊಮೊಟೊ ಹುಚ್ಚಿನ ಸೊಸೆ ಅನಾಮಿಕ ಈ ರಾತ್ರಿಗೆ ಬರ್ತಾಳೆ. ಓಹೋ, ಈ ನಿನ್ನ ಜಿಪುಣತನಕ್ಕೆ ಈಗ ಹೆಚ್ಚಾದ ಟೊಮೊಟೊ ಬೆಲೆ ಕೂಡ ಸೇರಿದೆ ಅಂತ ಕಾಣುತ್ತೆ. ಅಯ್ಯೋ, ಇದು ಜಿಪುಣತನ ಅಲ್ಲ ರೀ, ಉಳಿತಾಯ, ಮುಂಜಾಗ್ರತೆ. ನಿನ್ನ ಉಳಿತಾಯಕ್ಕೂ ನಿನ್ನ ಜಿಪುಣತನಕ್ಕೂ 1/4 ಕೋಟಿ ನಮಸ್ಕಾರ ತಾಯಿ. ನನಗೆ ಹಸಿವೆ ಆಗ್ತಾ ಇದೆ, ತಿನ್ನೋದಕ್ಕೇನಾದ್ರೂ ಮಾಡಿದ್ಯಾ? ಇಲ್ಲ ಅಂದ್ರೆ ಟೊಮೊಟೊಗಳ ಕಡೆ ನೋಡ್ತಾ ಟೊಮೊಟೊ ಸಾರು ಅಂದ್ಕೊಂಡು ಹೊಟ್ಟೆ ತುಂಬಿಸೋ ಕಾರ್ಯಕ್ರಮ ಏನಾದ್ರೂ ಇಟ್ಟಿದ್ಯಾ? ಆಹಾ, ನೀವು ಬಲೆ ಐಡಿಯಾ ಕೊಟ್ರಿ, ನಾಳೆಯಿಂದ ಅದೇ ಮಾಡ್ತೀನಿ. ಹಾಗೆ ಮಾಡ್ದೆ ಅಂದ್ರೆ ನೋಡು ಶಾರದಾ, ನಿನ್ಗೆ ಖಂಡಿತವಾಗ ವಿಚ್ಛೇದನ ಕೊಡ್ತೀನಿ. ಸಾಕು ಬಿಡಿ ಸರಸ, ನೀವೀಗ ನವಯುವಕ ಏನಲ್ಲ, ನಾನು ಹೊಸ ಮದುಮಗಳು ಕೂಡ ಅಲ್ಲ, ಮಗ ಟೊಮೊಟೊ ಹುಚ್ಚಿನ ಸೊಸೆ ಇದ್ದಾರೆ ಎಂದು ಇಬ್ಬರು ಮಾತನಾಡ್ಕೊಳ್ತಾ ಇರುವಾಗ ಅದೇ ಸಮಯದಲ್ಲಿ ಕಾಲಿಂಗ್ ಬೆಲ್ ಕರೆಯುತ್ತದೆ. ಆ ಸೌಂಡ್ ಕೇಳಿದರೂ ಕೂಡ ಶಾರದ ಅಲ್ಲಾಡದೆ ಹಗ್ಗ ಹಿಡಿದುಕೊಂಡು ಹಾಗೆ ಬೆಡ್ ಮೇಲೆ ಕೂತಿರ್ತಾಳೆ. ಏನು ತಪ್ಪಲ್ಲ ಎಂದು ಪ್ರಸಾದ್ ಬಂದು ಬಾಗಿಲು ತೆಗಿತಾನೆ. ಎದುರಿಗೆ ನಗುತ್ತಾ ಇರುವ ಮಗ ರಮೇಶ್, ಟೊಮೊಟೊ ತಿಂತಿರುವ ಸೊಸೆ ಅನಾಮಿಕ ಕಾಣುತ್ತಾಳೆ. ಟೊಮೊಟೊ ತಿಂತಾ ಇದೆಯಾ ಸೊಸೆ? ತಿನ್ನು ತಿನ್ನು, ಮತ್ತೆ ಟೊಮೊಟೊ ತಿನ್ನುವ ಅದೃಷ್ಟ ನಿನಗಿರುತ್ತೋ ಇಲ್ವೋ? ಅದೇನ್ ಮಾವಯ್ಯ ಹೀಗಂತೀರಾ? ಮನೆಯೊಳಗೆ ಬಂದ ಮೇಲೆ ನಿನಗೆ ತಿಳಿಯುತ್ತೆ ಬಿಡು ಸೊಸೆ, ಟೊಮೊಟೊ ಎಲ್ಲ ತಿಂದ ಮೇಲೆ ಮನೆಯೊಳಗ್ ಬಾ ಎಂದು ಹೇಳುತ್ತಿದ್ದರೆ ರಮೇಶ್ ಮನೆಯೊಳಗೆ ಹೊರಟು ಹೋಗುತ್ತಾನೆ. ಸೊಸೆ ಅನಾಮಿಕ ಗಬಗಬ ಟೊಮೊಟೊ ತಿಂದು ಮನೆಯೊಳಗೆ ಬರ್ತಾಳೆ. ಪ್ರಸಾದ್ ನಗುತ್ತಾ ಬಾಗಿಲು ಹಾಕಿ ಹಾಲೊಳಗೆ ಬರ್ತಾನೆ. ಹಾಲೊಳಗೆ ಬಂದ ಅನಾಮಿಕಳಿಗೆ ಇರಬೇಕಾದ ಜಾಗದಲ್ಲಿ ಫ್ರಿಡ್ಜ್ ಕಾಣಿಸೋದಿಲ್ಲ. ಇದೇನಿದು, ನಿನ್ನೆ ನಾನು ತವ್ರ ಮನೆಗೆ ಹೋಗ್ಬೇಕಾದ್ರೆ ಇಲ್ಲೇ ಇದ್ದಿತ್ತು, ಈಗ ಬಂದು ನೋಡ್ಬೇಕಾದ್ರೆ ಇಲ್ಲಿಲ್ಲ. ನಮ್ಮ ಜಿಪ್ಣಿ ಅತ್ತೆ ಕಿಚನ್ ಅಲ್ಲಿ ಏನಾದ್ರೂ ಇಟ್ಟಿದ್ದಾಳಾ ಎಂದು ಅಂದುಕೊಳ್ಳುತ್ತಾ ಕಿಚನ್ ಒಳಗೆ ಹೋಗಿ ನೋಡ್ತಾಳೆ.
ಕಿಚನ್ ಅಲ್ಲಿ ಕೂಡ ಎಲ್ಲಿಯೂ ಫ್ರಿಜ್ ಕಾಣಿಸೋದಿಲ್ಲ. ಅನಾಮಿಕ ಅಯೋಮಯದಿಂದ ನೋಡುತ್ತಾ ಸೋಫಾದಲ್ಲಿ ಕೂತ್ಕೊಂಡ ಪ್ರಸಾದ್ ಹತ್ತಿರ ಬರ್ತಾಳೆ. ಮಾವಯ್ಯ, ಫ್ರಿಜ್ ಎಲ್ಲಿದೆ? ಹೋಗಿ ನಿಮ್ಮ ಅತ್ತೆನ್ ಕೇಳಮ್ಮ ಎಂದು ಹೇಳುತ್ತಲೆ ಇನ್ನು ಅನಾಮಿಕ ಏನು ಮಾತ್ರವೂ ತಡ ಮಾಡದೆ ಬೆಡ್ರೂಮ್ ಅಲ್ಲಿರುವ ಅತ್ತೆ ಶಾರದಳ ಹತ್ತಿರಕ್ಕೆ ಬರುತ್ತಾಳೆ. ಬೆಡ್ರೂಮ್ ಅಲ್ಲಿ ಫ್ರಿಜ್ ಅನ್ನು ಹಗ್ಗದಿಂದ ಕಟ್ಟಿ ಹಗ್ಗವನ್ನು ಹಿಡಿದುಕೊಂಡು ಬೆಡ್ ಮೇಲೆ ಕೂತ್ಕೊಂಡ ಅತ್ತೆ ಶಾರದ ಕಾಣಿಸುತ್ತಾಳೆ ಅನಾಮಿಕಳಿಗೆ. ಇದೇನತ್ತೆ, ಫ್ರಿಜ್ ಅನ್ನು ಬೆಡ್ರೂಮ್ ಅಲ್ಲಿ ಇಟ್ಕೊಂಡಿದ್ದೀರಾ? ಮೇಲೆ ಹಗ್ಗದಿಂದ ಕಟ್ಟಿ ಹಾಗೆ ಇಟ್ಕೊಂಡಿದ್ದೀರಾ? ನನ್ ಮಗ ನನಗಾಗಿ ತಂದ ಫ್ರಿಜ್ ಸೊಸೆ, ನನ್ನ ಇಷ್ಟ, ಎಲ್ಲಾದ್ರೂ ಇಟ್ಕೋತೀನಿ. ಹಗ್ಗದಿಂದ ಅಲ್ಲದಿದ್ರೆ ಕಬ್ಬಣ ಸರಪಳಿ ಜೊತೆ ಕಟ್ತೀನಿ. ನಿನಗೇನು ಕೆಲ್ಸ, ಪ್ರಯಾಣ ಮಾಡಿ ಸುಸ್ತಾಗಿರ್ತೀಯ. ಅದು ಅಲ್ದೆ ನಿನ್ನ ತವ್ರ ಮನೆಯಲ್ಲಿ ಹೊಟ್ಟೆ ತುಂಬಾ ತಿನ್ಕೊಂಡು ಬಂದಿದ್ಯಲ್ಲ, ಹೋಗಿ ಮಲ್ಕೋ ಸೊಸೆ. ಅದಲ್ಲ ಅತ್ತೆ, ನನ್ನ ಪರಿಸ್ಥಿತಿ ನಿಮಗ್ ಗೊತ್ತಲ್ಲ. ಗೊತ್ತು ಸೊಸೆ, ಗಂಡ ಪಕ್ಕದಲ್ಲಿ ಇಲ್ದೇ ಇದ್ರು ಪರವಾಗಿಲ್ಲ, ಹೊರತು ಕಣ್ಣು ಮುಂದೆ ಬುಟ್ಟಿ ತುಂಬಾ ಟೊಮೊಟೊ ಇರಬೇಕು. ಆದ್ರೆ ಏನ್ ಮಾಡೋದು ಸೊಸೆ, ದಿನವೂ ಒಂದೇ ತರ ಇರಲ್ವಲ್ಲ. ಟೊಮೊಟೊ ರೇಟ್ ನೋಡಿದ್ಯಲ್ಲ. ಅಯ್ಯೋ ಅತ್ತೆ, ಆ ಟೊಮೊಟೊಗಳು ನಿಮ್ ಮಗನ್ ದುಡ್ಡಿಂದ ತಗೊಂಡಿಲ್ವಲ್ಲ. ಯಾರ ದುಡ್ಡಾದ್ರೇನು ಸೊಸೆ, ಟೊಮೊಟೊ ರೇಟು ಹೆಚ್ಚಾಗಿದೆ, ನೋಡಿ ಬಳಸೋಣ. ಅಷ್ಟಾಗಿ ನಿಂಗೆ ಟೊಮೊಟೊ ತಿನ್ಬೇಕು ಅಂದ್ರೆ ನಾನು ಹೇಳಿದ ಕೆಲಸ ಮಾಡ್ಬೇಕು. ಮಾಡ್ತೀಯ ಸೊಸೆ? ತಪ್ಪದೆ ಮಾಡ್ತೀನಿ ಅತ್ತೆ, ಈಗ ಮಾತ್ರ ಒಂದು ಟೊಮೊಟೊ ಕೊಡಿ. ಮಾತಾಡಿದ್ದು ಸಾಕು ಸೊಸೆ, ಇನ್ ಹೋಗು ಎಂದು ಹೇಳುತ್ತಲೆ ಅನಾಮಿಕ ಏನು ಮಾತನಾಡದೆ ದಿಗಿಲು ಮುಖದಿಂದ ಆ ರೂಮಿನಿಂದ ಹೊರಗೆ ಬರ್ತಾಳೆ. ಹಾಗೆ ಆ ದಿನ ರಾತ್ರಿ ಕಳೆದು ಹೋಗುತ್ತೆ. ಮಾರನೇ ದಿನ ಅತ್ತೆ ಶಾರದ ಒಂದು ಟೊಮೊಟೊನ ಹಿಡ್ಕೊಂಡು ಸೋಫಾದಲ್ಲಿ ಕೂತ್ಕೊಂಡಿರ್ತಾಳೆ. ಅನಾಮಿಕ ಆಸೆಯಿಂದ ಆ ಟೊಮೊಟೊನೇ ನೋಡ್ತಾ ಇದ್ರೆ ಅನಾಮಿಕಳ ಬಾಯಿಂದ ಜೊಲ್ಲು ಹಾಗೆ ಸುರಿಯುತ್ತಾ ಇರುತ್ತೆ. ಅನಾಮಿಕ ಜೊಲ್ಲನ್ನು ಒರೆಸ್ಕೋತಾ ಇರ್ತಾಳೆ. ಇಲ್ಲಿ ನೋಡು ಸೊಸೆ, ಟೊಮೊಟೊನ ನೋಡ್ತಾ ಇದ್ದೀನಿ ಅತ್ತೆ. ಇನ್ಮೇಲಿಂದ ಬಟ್ಟೆನ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಬಾರ್ದು, ಅದರಿಂದ ಕರೆಂಟ್ ಬಿಲ್ ಹೆಚ್ಚಾಗಿ ಬರುತ್ತೆ. ಕೈಯಿಂದ ಬಟ್ಟೆ ಒಗೆದು ಬಾ ಸೊಸೆ ಎಂದು ಹೇಳುತ್ತಲೆ ಅನಾಮಿಕ. ಸ್ವಲ್ಪವೂ ತಡ ಮಾಡದೆ ಮನೆ ಹೊರಗೆ ಇರುವ ಟ್ಯಾಪ್ ಹತ್ತಿರ ಗಬಗಬ ಅಂತ ಬಟ್ಟೆಗಳು ವಾಶ್ ಮಾಡ್ತಾಳೆ. 10 ನಿಮಿಷದ ನಂತರ ಒಳಗಡೆ ಬಂದು ಮತ್ತೆ ಆಸೆಯಿಂದ ಅತ್ತೆ ಕೈಯಲ್ಲಿರುವ ಟೊಮೊಟೊನ ನೋಡ್ತಾ ಇರ್ತಾಳೆ. ಅತ್ತೆ, ನೀವು ಹೇಳಿದ ಹಾಗೆ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ ಅಲ್ಲದೆ ಕೈಯಿಂದಲೇ ಹೊರಗೆ ಟ್ಯಾಪ್ ಅಲ್ಲಿ ಒಗ್ದೆ ಇಲ್ಲ, ಒಂದು ಟೊಮೊಟೊ ಕುಡಿಯುತ್ತೆ. ಆಗ್ಲೇ ಅಲ್ಲ ಸೊಸೆ, ಇನ್ನು ಬೇಕಾದಷ್ಟು ಕೆಲಸ ಇದೆ. ಮನೆನ ವಾಕ್ಯೂಮ್ ಕ್ಲೀನರ್ ಜೊತೆ ಅಲ್ಲದೆ ಪರಕೆ ಹಿಡ್ಕೊಂಡು ಕ್ಲೀನ್ ಮಾಡು ಎಂದು ಹೇಳುತ್ತಲೇ ಅನಾಮಿಕ ಗಬಗಬ ಹೋಗಿ ಮನೆಯೆಲ್ಲ ಕಸಗುಡಿಸಿ ಕಸವನ್ನೆತ್ತಿ ಬಿಸಾಕುತ್ತಾಳೆ. ತಿರುಗಿ ಮತ್ತೆ ಆಸೆಯಿಂದ ಅತ್ತೆ ಕೈಯಲ್ಲಿರುವ ಟೊಮೊಟೊನ ಕಡೆ ನೋಡ್ತಾ ಇರ್ತಾಳೆ. ಅತ್ತೆ, ಈಗಾದ್ರೂ ಒಂದು ಟೊಮೊಟೊ ಕೊಡಿ. ಬೆಳಿಗ್ಗೆಯಿಂದ ಟೊಮೊಟೊಗಾಗಿ ನನ್ನ ನಾಲ್ಗೆ ತಹತ ಅಂತ ಇದೆ, ಮನಸ್ಸು ಒದ್ದಾಡ್ತಾ ಇದೆ, ನನ್ನ ಹೃದಯ ಟೊಮೊಟೊಗಾಗಿ ತಪ್ಪಿಸ್ತಾ ಇದೆ. ಅತ್ತೆ, ನನ್ನ ಕಣ್ಣು ಆಸೆಯಿಂದ ಪ್ರಾಣದಿಂದ ನೋಡ್ತಾ ಇದೆ. ನಿನ್ನ ನೋಡ್ತಾ ಇದ್ರೆ ಪಾಪ ಅನ್ಸುತ್ತೆ ಸೊಸೆ. ಹೋಗು, ಹೋಗಿ ಕಿಚನ್ ಒಳಗೆ ಹೋಗಿ ಒಂದು ಚಾಕು ತಗೊಂಬಾ, ಹಾಗೆ ಒಂದು ಪ್ಲೇಟ್ ತಗೊಂಡ್ಬಾ ಎಂದು ಹೇಳುತ್ತಾಳೆ ಅನಾಮಿಕ. ಚಾಕು ಪ್ಲೇಟ್ ತಗೊಂಡು ಬಂದು ಟಕ್ಕನೆ ಶಾರದಳ ಹತ್ತಿರ ಬರ್ತಾಳೆ. ಟೊಮೊಟೊ ತಿನ್ಬೇಕು ಅನ್ನುವ ನಿನ್ನ ಆಸೆ ಚೆನ್ನಾಗಿದೆ ಸೊಸೆ ಎಂದು ಹೇಳಿ ಚಾಕುನಿಂದ ಟೊಮೊಟೊವನ್ನು 4 ಚೂರಾಗಿ ಮಾಡುತ್ತಾಳೆ ಶಾರದ. ಯಾಕೆ ಅತ್ತೆ ಹಾಗೆ ಚೂರು ಚೂರಾಗಿ ಮಾಡ್ತಾ ಇದ್ದೀರಾ? ನಿನಗೆ ತಿನ್ನೋದಿಕ್ಕೆ ಈಸಿಯಾಗಿರುತ್ತೆ ಅಂತ ಸೊಸೆ. ಆ ಸರಿ ಅತ್ತೆ ಎಂದು ಹೇಳಿ ಅನಾಮಿಕ ಪ್ಲೇಟ್ ಅನ್ನು ಹಿಡಿದುಕೊಂಡು ರೆಡಿಯಾಗಿರ್ತಾಳೆ. ಶಾರದ ಒಂದು ಟೊಮೊಟೊನ 4 ಚೂರು ಮಾಡಿ ಅದರಲ್ಲಿ ಒಂದು ಚೂರನ್ನು ಅನಾಮಿಕಳ ಪ್ಲೇಟಲ್ಲಿ ಹಾಕುತ್ತಾಳೆ. ಪ್ಲೇಟಲ್ಲಿ ಹಾಕಿದ ಟೊಮೊಟೊ ಚೂರನ್ನು ಅತ್ತೆ ಶಾರದಳನ್ನು ಅನಾಮಿಕ ಪದೇ ಪದೇ ನೋಡ್ತಾ ಇರ್ತಾಳೆ. ಇದು ದಾರುಣ ಅತ್ತೆ, ಹೇಳಿದ ಕೆಲಸ ಮಾಡಿದ್ರೆ ಟೊಮೊಟೊ ಕೊಡ್ತೀನಿ ಅಂದ್ರಿ? ಹೇಳಿದಾಗೆ ಕೊಟ್ಟಿದ್ದೀನಲ್ಲ ಸೊಸೆ. ಇದು ಟೊಮೊಟೊ ಚೂರು ಅತ್ತೆ, ಟೊಮೊಟೊ ಅಲ್ಲ. ಆ ಚೂರಲ್ಲಿ ಕೂಡ ಟೊಮೊಟೊ ಇದೆಯಲ್ಲ ಸೊಸೆ ಎಂದು ಹೇಳಿ ನಗುತ್ತ ಶಾರದ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅನಾಮಿಕ ಇನ್ನು ಮಾಡುವುದಕ್ಕೇನು ಇಲ್ಲದೆ ಅತ್ತೆ ಕಡೆ ಕೋಪದಿಂದ ನೋಡುತ್ತಾ, ನಿನ್ನ ಜಿಪ್ಪಣತನಕ್ಕೆ ಬೆಂಕಿ ಹಾಕ ಎಂದುಕೊಳ್ಳುತ್ತಾ ಆ ಟೊಮೊಟೊ ಚೂರನ್ನು ತಿಂದು ಆ ಹೊತ್ತಿಗೆ ಸಂತೋಷ ಪಡುತ್ತಾಳೆ. ಹೀಗೆ ಟೊಮೊಟೊ ಹುಚ್ಚಿಯಾಗಿ ಬಿಡುತ್ತಾಳೆ ಅನಾಮಿಕ ಸೊಸೆ ಆ ಜಿಪ್ಪಣಿ ಅತ್ತೆ ಹತ್ತಿರ. ಇದು ಇಂದಿನ ಸ್ಟೋರಿ. ಮತ್ತೊಂದು ಸ್ಟೋರಿ ಜೊತೆ ಮತ್ತೆ ಸೇರೋಣ. ನಮಸ್ತೆ.